ನನ್ನ ಹೆಸರು ಧಾರಿಣಿ ಎಸ್ ಕುಂಕರ್ಣಿ ನಾನು ನಿಮಗೆ ಮೊದಲಿನ ವಿಡಿಯೋದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಹೇಳಿದೆ ಇವತ್ತು ನಾನು ಅವರ ಬಗ್ಗೆ ಹೇಳ್ತೇನೆ ನಿಮಗೆಲ್ಲರಿಗೂ ಶಿವಾಜಿ ಮಹಾರಾಜ್ ಅಂದರೆ ಯಾರಂತ ಗೊತ್ತುಂಟು ಮಾತೆಯವರು ಶಿವಾಜಿಯ ತಾಯಿ ಜೀಜಾಬಾಯಿಗೆ ಜೀಜಾಮಾತೆ ಅಂತ ಕರೀತಿದ್ರು ಯಾಕಂದರೆ ಅವ್ರ ಎಲ್ಲ ಮರಾಠ ಯೋಧರಿಗೆ ಒಂದು ತಾಯಿ ಅಂತ ಇದ್ದರು ಹಾಗಾದರೆ ಬನ್ನಿ ನಾವು ಅವರ ಬಗ್ಗೆ ತಿಳ್ಕೊಳ್ಳೋಣ ನಾನು ನಿಮಗೆ ಈ ಬುಕ್ಕಿನ ಮೂಲಕ ಅವರ ಬಗ್ಗೆ ಹೇಳ್ತೇನೆ ಜೀಜಾಬಾಯಿಯವರು ಶಿತ್ಕೆಂಡ್ ಮಹಾರಾಷ್ಟ್ರದ ಒಂದು ಊರಿನಲ್ಲಿ ಹುಟ್ಟಿದ್ರು ಅವರ ತಂದೆಯ ಹೆಸರಿತ್ತು ಲಕುಜಿ ಜಾಧವ್ರಾವ್ ಮತ್ತು ಅವರ ತಾಯಿ ಹೆಸರಿತ್ತು ಮಲಾಸಾಬಾಯಿ ಅವರು ಮಲೋಚಿ ಅವರ ಮಗನನ್ನು ಮದುವೆ ಮಾಡಿದರು ಅವರ ಹೆಸರಿತ್ತು ಶಹಾಜಿ ಅಂತ ಮಲೋಜಿಯವರು ಮತ್ತು ಅವರ ತಂದೆ ಜಾಧವ್ ರಾವ್ ಅವರಿಬ್ಬರಿಗೂ ಸರಿ ಹೋಗ್ತಿರಲಿಲ್ಲ ಹಾಗೆ ಜಾಧವ್ ರಾವ್ ಅವರು ಶಹಾಜಿ ಅವರಿಗೆ ಸೇಡು ತೀರಿಸ್ಲಿಕ್ಕಂತ ಹೇಳಿ ಮುಘಲರ ಜೊತೆಗೆ ಸೇರಿದ್ರು ಹಾಗೆ ಒಂದಿನ ಔರಂಗಜೇಬ್ ಶಾಜಹಾನ್ ನಿಜಾಮ್ ಶಾಹಿ ಜನರನ್ನು ಕರೆದಿದ್ರು ನಿಜಾಮ್ ಶಾಹಿ ಅಂದರೆ ಮರಾಠಾಸ್ ಹಾಗೆ ಅವರನ್ನು ಕರೆದಿದ್ದರು ಆ ಆ ಸಮಯದಲ್ಲಿ ಮರಾಠ ಅವರು ಅಷ್ಟೊಂದು ಶಕ್ತಿಶಾಲಿ ಇರಲಿಲ್ಲ ಅದರಲ್ಲಿ ಬರೀ ಎರಡೇ ಶಕ್ತಿಶಾಲಿ ಜನರಿದ್ದರು ಅದರಲ್ಲಿ ಒಬ್ಬರು ಶಹಾಜಿಯವರು ಮತ್ತೊಂದು ಮಲ್ಲಿಕ್ ಅಂಬರ್ ಅಂತ ಆ ಟೈಮಿನಲ್ಲಿ ಮಲ್ಲಿಕ್ ಅಂಬರ್ ತೀರ್ಕೊಂಡ್ರು ಹಾಗೆ ಎಲ್ಲ ಜವಾಬ್ದಾರಿ ಶಹಾಜಿಯವರ ಮೇಲೆ ಬಂತು ಹಾಗೆ ಅವರು ಮಲ್ಲಿಕ್ ಕೋಟೆಯಲ್ಲಿ ಉಳಿದಿದ್ರು ಜೀಜಾಬಾಯಿ ಕೂಡ ಅಲ್ಲಿ ಇದ್ದರು ಆಗ ಒಂದು ಘಟನೆ ಹೆಂಗೆ ಬಂತಂದರೆ ಜೀಜಾಬಾಯಿ ಮತ್ತು ಶಹಾಜಿಯವರು ಆ ಮಲ್ಲಿಕ್ ಕೋಟೆಯಿಂದ ತಪ್ಪಿಸಿಕೊಂಡು ಬಂದರು ಆಗ ಈ ಮುಘಲ್ರಿಗೆ ಗೊತ್ತಾದಂಗೆ ಅವರವರ ಹಿಂದೆ ಸೈನಿಕರನ್ನು ಬಿಟ್ರು ಅದರಲ್ಲಿ ಒಬ್ಬರು ರಾವ್ ಇದ್ರು ನಿಮಗೆ ನಾನು ಹೇಳಿದೆ ಅಲ್ಲ ಜೀಜಾ ಅವರ ತಂದೆ ರಾವ್ ಕೂಡ ಇದ್ರು ಅದರಲ್ಲಿ ಆಗ ಶಿವಾಜಿಯವರು ಜೀಜಾಬಾಯಿಯನ್ನ ಹೊಟ್ಟೆಯಲ್ಲಿ ಇದ್ರು ಹಾಗೆ ಜೀಜಾಬಾಯಿಗೆ ಇನ್ನೂ ಓಡಲಿಕ್ಕಾಗಲಿಲ್ಲ ಹಾಗೆ ಅಷ್ಟೊತ್ತಿಗೆ ಅಲ್ಲಿ ರಾವ್ ಬ ಮತ್ತು ಅವರ ಸೈನಿಕರೆಲ್ಲ ಬಂದು ರಾವ್ ಹೇಳಿದರು ನೀ ನನ್ನ ಪುತ್ರಿ ಹಾಗೆ ಇಲ್ಲೇ ನನ್ನ ಮನೆ ಇದೆ ಅಲ್ಲ ಹಾಗೆ ನೀನು ಅಲ್ಲಿ ಹೋಗಿ ವಿಶ್ರಾಮ ಮಾಡು ಆಗ ಜಿಜಾಬಾಯಿ ಏನು ಹೇಳಿದ್ರಂದರೆ ನಾನು ಮುಘಲ್ ಸೈನಿಕನ ಮನೆಯಲ್ಲಿ ವಾಸವಾಗುವುದಿಲ್ಲ ನನಗೆ ಶಹಾಜಿಯವರ ಮನೆಯ ರೋಟಿ ನಿಮ್ಮ ಮನೆಯ ಸ್ವಾದಿಷ್ಟ ಭೋಜನಕ್ಕಿಂತ ತುಂಬ ಉತ್ತಮ ಅಂತ ಹೇಳಿದರು ಅಷ್ಟೊತ್ತಿಗೆ ಶಹಾಜಿಯವರು ಅಲ್ಲಿ ಯುದ್ಧ ಮಾಡಲಿಕ್ಕೆ ಹೋದರು ಆಗ ಮುಘಲರಿನವರು ಇಲ್ಲಿ ನಿಂತು ಏನು ಉಪಯೋಗಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟರು ಹಾಗೆ ಒಂದಿನ ಶಿವಾಜಿಯವರು ಹುಟ್ಟಿದರು ಶಿವಾಜಿ ಹುಟ್ಟಿ ಹನ್ನೆರಡನೇ ದಿನಕ್ಕೆ ಅವರ ನಾಮಕರಣದ ಕಾರ್ಯಕ್ರಮವನ್ನು ಆಯೋಜಿಸಿದರು ಎಲ್ಲರೂ ಖುಷಿಯಿಂದ ಅಲ್ಲಿ ಬಂದಿದ್ದರು ಈಗ ಒಂದು ಪ್ರಶ್ನೆ ಉಂಟಾಯಿತು ಏನಂದರೆ ಏನು ಹೆಸರಿಡುದು ಈ ಮಗುವಿಗೆ ಎಲ್ಲರ ಕಣ್ಣು ಜೀಜಾಬಾಯಿ ಹತ್ರ ಹೋದ್ತು ಜೀಜಾಬಾಯಿ ಮಗುವನ್ನು ಕೈಯಲ್ಲಿ ಎತ್ತಿ ಜಗದಂಬೆಯ ಎದುರು ಹೇಳಿ ಹೇಳಿದರು ಶಿವಾಜಿ ಅಂತ ಒಂದು ಹೆಸರು ಕೊಟ್ಟರು ಹಾಗೆ ಶಿವಾಜಿಯವರು ಹೊರದಾಗ್ತಿರುವಾಗ ಜೀಜಾಬಾಯಿ ಹೇಳಿದರು ನಾನು ಶಿವಾಜಿಯನ್ನು ಕರ್ಕೊಂಡು ಪುಣೆಯಲ್ಲಿ ದಾದಾಜಿ ಕೊಂಡದೇವನ ಹತ್ರ ಹೋಗ್ತೇನೆ ಅವರ ಮುಂದಿನ ಶಿಕ್ಷಣಕ್ಕೋಸ್ಕರಕ್ಕೆ ನಾನಲ್ಲಿ ಹೋಗ್ತೇನೆ ಅಂತ ಹಾಗೆ ಅವರಲ್ಲಿ ತಲುಪಿದಾಗ ಹಾಗೆ ದಿನಗಳು ಕಳೀತಾ ಹೋಯಿತು ಜೀಜಾಬಾಯಿಗೆ ರಾಮಾಯಣ ಮತ್ತು ಮಹಾಭಾರತ ತುಂಬ ಇಷ್ಟ ಇತ್ತು ಹಾಗೆ ಅವರು ಅವರಿಗೆ ರಾಮಾಯಣ ಮತ್ತು ಮಹಾಭಾರತವನ್ನು ದಿನಾ ಕಲಿಸಿಕೊಡ್ತಿದ್ರು ಹಾಗೆ ದಾದಾಜಿ ದೇವ ಅವರಿಗೆ ಮರಾಠ ಹೆಂಗೆ ಬಂತು ಅದೆಲ್ಲ ವಿಷಯ ಮತ್ತು ಮುಘಲ್ರು ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದರು ಹಾಗೆಲ್ಲ ಹೇಳ್ತಿದ್ರು ಹಾಗೆ ಆ ಮುಘಲರ ಬಗ್ಗೆ ಅವರು ಹೇಳ್ತಿರುವಾಗ ಅವರಿಗೆ ನಾನು ಮರಾಠವನ್ನು ಎತ್ತಿಡಬೇಕು ಅಂತ ಹೇಳುವ ಒಂದು ಭಾವನೆ ಉತ್ಪನ್ನ ಆಯಿತು ಅವರು ಮೊದಲನೇ ಯುದ್ಧಕ್ಕೆ ಹೊರಟರು ಅವರಾಗ ಹದಿನಾರು ವರ್ಷದಿದ್ದರು ಶಿವಾಜಿಯವರು ಅವರ ಆಶೀರ್ವಾದ ತಗೊಂಡು ಯುದ್ಧಕ್ಕೆ ಹೊರಟರು ಅವರು ತೋರಣ್ ಘಡ್ ಅಂತ ಹೇಳುವ ಒಂದು ಊರನ್ನು ಗೆದ್ದು ಬಂದರು ಆ ಸುದ್ದಿ ಕೇಳಿ ಜೀಜಾ ಮಾತಿಗೆ ತುಂಬ ಖುಷಿಯಾಯಿತು ಅವರ ಖುಷಿ ಮುಗಿಲಿಲ್ಲ ಅಷ್ಟೊತ್ತಿಗೆ ಮತ್ತೊಂದು ಸಮಸ್ಯೆ ಬಂತು ಅದೇನೆಂದರೆ ಅಫ್ಸಲ್ ಖಾನ್ ಎಂಬ ಮುಘಲ್ರ ಒಬ್ಬ ಸೈನಿಕ ಇದ್ದ ಅವನು ತುಂಬ ಭಯಾನಕವಾಗಿದ್ದ ಅವನು ಏಳು ಅಡಿ ದೊಡ್ಡದಿದ್ದ ಮತ್ತು ಅವನು ಕಲ್ಲಿನಷ್ಟು ಶಕ್ತಿಶಾಲಿ ಇದ್ದ ಹಾಗೆ ಜೀಜಾಬಾಯಿ ಮತ್ತು ಶಿವಾಜಿ ಅವರ ಮಿತ್ರರು ಮತ್ತು ಶಿವಾಜಿಯವರು ಒಂದು ಮಾತುಕತೆ ನಡೆಸಿದರು ಏನಂದರೆ ಏನು ಮಾಡಬೇಕು ಈ ಸಂದರ್ಭದಲ್ಲಿ ಆಗ ಶಿವಾಜಿ ಅವರ ಮಿತ್ರರು ಹೇಳಿದರು ಅವನು ತುಂಬ ಭಯಾನಕವಾಗಿದೆ ಅವನ ತುಂಬ ಕ್ರೂರಿ ಅವನ ಹತ್ರ ಹೋಗೋದ್ರಿಂದ ಶಿವಾಜಿ ಶಿವಾಜಿಯನ್ನಲ್ಲಿ ಕಳಿಸೋದು ಬೇಡ ಅಂತ ಹೇಳಿ ಜೀಜಾ ಮಾತೆ ಹತ್ರ ಹೇಳಿದರು ಮಾತ್ರ ಜೀಜಾ ಮಾತೆ ಹೇಳಿದರು ನನ್ನ ಮಗ ಮೃತ್ಯುವಿಂದ ಹೆದರಬಾರ್ದು ನಾನು ನನ್ನ ಮಗನನ್ನು ಅವನ ಎದುರು ಕಳಿಸ್ತೇನೆ ಅಂತ ಹೇಳಿ ಹೋಗ್ತಾರೆ ಆಗ ಶಿವಾಜಿ ಅವರು ಗೆದ್ದು ಬರ್ತಾರೆ ಅಫ್ಸಲ್ ಖಾನನ್ನು ಆಗ ಅವರಿಗೆ ತುಂಬ ಆಗ್ತದೆ ಹಾಗೆ ಒಂದು ಸಂದರ್ಭ ಬರ್ತದೆ ಅದೇನೆಂದರೆ ಅಲ್ಲಿ ಒಂದು ಎದುರುಗಡೆಯಲ್ಲಿ ಸಿಂಹಗಡ ಅಂತ ಹೇಳುವ ಒಂದು ದೊಡ್ಡ ಕೋಟೆ ಇರ್ತದೆ ಆಗ ಜೀಜಾ ಮಾತೆ ಹೇಳ್ತಾರೆ ತಾನಾಜಿ ಹತ್ರ ಅವರು ಎಲ್ಲರಿಗೂ ತಾಯಿಯಂತೆ ಇದ್ದರು ಹಾಗೆ ಅವರು ಹೇಳ್ತಾರೆ ತಾನಾಜಿ ಹತ್ರ ತಾನಾಜಿ ನೋಡಲಿ ಅದು ನಮ್ಮ ಕೋಟೆ ಆದರೆ ಅಲ್ಲಿ ಮುಘಲರ ಧ್ವಜ ಹಾರುತ್ತಿದೆ ನನಗೆ ನನ್ನ ಧ್ವಜ ಹಾರಬೇಕಂತ ತುಂಬ ಮನಸ್ಸಿದೆ ಅದೊಂದು ಮಾತು ಹೇಳಿದ್ರಿಂದ ಹೇಳಿದ್ರಲ್ಲ ಜೀಜಾಬಾಯ್ ಅದರ ಕೂಡಲೇ ತಾನಾಜಿಯವರು ಎದ್ದು ನಿಂತರು ನಿಮ್ಮ ನಾನು ನಿಮ್ಮ ಈ ಇಚ್ಛೆಯನ್ನು ಪೂರ್ಣಗೊಳಿಸ್ತೇನೆ ಆ ಸಂದರ್ಭದಲ್ಲಿ ತಾನಾಜಿಯವರ ಮಗನ ಮದುವೆ ಇತ್ತು ಆದರೂ ಅವರು ಆ ಮಗನ ಮದುವೆಯನ್ನು ಬಿಟ್ಟು ಮಾತೆ ಹೇಳಿದ್ದಾರೆ ನನ್ನ ಅಮ್ಮ ಹೇಳಿದ್ದಾರೆ ಅಂತ ಹೇಳಿ ಅವರು ಹೊರಟ್ರಲ್ಲಿಂದ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅಲ್ಲಿ ಮರಾಠದ ಧ್ವಜ ಹಾರುತ್ತಿತ್ತು ಆಗ ಜಿಜಾಮಾತೆಗೆ ತುಂಬ ಖುಷಿಯಾಯಿತು ಅಲ್ಲಿ ಆಗ ಒಂದು ಸೈನಿಕ ಓಡೋಡಿ ಬಂದು ಹೇಳ್ತಾನೆ ಗಡ್ ಆಲ ಬಡ್ ಸಿಮ್ ಗೆಲ ಅಂತ ಮರಾಠಿಯಲ್ಲಿ ಅವನು ಹೇಳ್ತಾನೆ ಅದರ ಅರ್ಥ ಏನಂದರೆ ನಮಗೆ ನಮ್ಮ ಕೋಟೆ ಸಿಕ್ಕಿತು ಮಾತ್ರ ನಮ್ಮ ಸಿಂಹ ತಾನಾಜಿ ತೀರ್ಕೊಂಡ ಈ ಮಾತು ಕೇಳುವಾಗ ಜೀಜಾಬಾಗೆ ತನ್ನದೇ ಪುತ್ರ ತೀರ್ಕೊಂಡ ಅಂತ ಹೇಳುವ ದುಃಖ ಆಯಿತು ಅವ್ರಿಗೆ ತುಂಬ ಅಂದರೆ ತುಂಬ ದುಃಖ ಆಯಿತು ಹಾಗೆ ಅವರು ತುಂಬ ಕೋಟೆಗಳನ್ನು ಗೆಲ್ತಾ ಹೋದರು ಒಂದು ದಿನ ಶಿವಾಜಿಯವರ ಪಟ್ಟಾಭಿಷೇಕದ ಕಾರ್ಯಕ್ರಮ ನಡೆಸಿದರು ಪಟ್ಟಾಭಿಷೇಕದ ಕಾರ್ಯಕ್ರಮ ತುಂಬ ಖುಷಿಯಿಂದ ನಡೆಯಿತು ಆಗ ಜೀಜಾ ಮಾತೆಯವರು ಅಲ್ಲಿಯ ರಾಜ್ಮಾತ ಆಗಿದ್ದರು ರಾಜ್ಮಾತ ಅಂದರೆ ಶಿವಾಜಿ ಅವರ ಅಮ್ಮ ಅಂದರೆ ರಾಜನ ಅಮ್ಮ ಮಾತ್ರ ಅಲ್ಲಿ ಕೂಡ ಒಂದು ದುಃಖದ ವಿಷಯ ಬಂತು ಅದೇನೆಂದರೆ ಶಿವಾಜಿಯ ಪಟ್ಟಾಭಿಷೇಕ ಆದ ಹನ್ನೆರಡನೇ ದಿನಕ್ಕೆ ಅವರ ಅಮ್ಮ ತೀರ್ಕೊಂಡ್ರು ಶಿವಾಜಿಯವರು ಹಿಂದೂ ಸ್ವರಾಜ್ಯವನ್ನು ಕಟ್ಟಬೇಕಾದ್ರೆ ಜೀಜಾ ಮಾತೆಯ ಸಂಸ್ಕಾರ ಅವರ ಮೇಲೆ ತುಂಬಾ ಪ್ರಭಾವ ಬೀರಿತು ಶಿವಾಜಿ ಅವರನ್ನು ನಾವು ಯಾವಾಗ ಯಾವಾಗ ನೆನಪಿಸ್ತೇವೆ ಆವಾಗ ಅವಾಗ ನಮ್ಗೆ ಮಾತೆಯ ಕೂಡ ನೆನಪಾಗ್ತದೆ ಅಂತ ವೀರ ಮಾತೆಗೆ ನನ್ನ ಶತಶತ ಪ್ರಣಾಮಗಳು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಒಂದು ವೀರ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೇನೆ ಧನ್ಯವಾದಗಳು